ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಶಾಂತ್ಮಾರ್ ಕ್ಲಾಸಸ್. ಈ ವಿಡಿಯೋದಲ್ಲಿ 14th ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಬಗ್ಗೆ ನೋಡೋಣ. ಆಗಸ್ಟ್ 6 ಅಂದರೆ ನಿನ್ನೆ ಎಲೆಕ್ಷನ್ ಆಗಿದೆ. 14ನೇ ಉಪರಾಷ್ಟ್ರಪತಿ ಚುನಾವಣೆ ಹೊಸದಾಗಿ ಆಯ್ಕೆ ಆಗಿದ್ದಾರೆ. ಯಾರಪ್ಪ ಅಂದರೆ ಜಗದೀಪ್ ಧನಕರ್. ಇವರು 74.33% ಓಟನ್ನು ಪಡೆದಿದ್ದಾರೆ. ಇವರು NDA ಅಭ್ಯರ್ಥಿ ಆಗಿರ್ತಾರೆ. ಇನ್ನು ಆಪೋಸಿಷನ್ ಕ್ಯಾಂಡಿಡೇಟ್ ಯಾರಾಗಿರ್ತಾರಪ್ಪ ಅಂದರೆ ಮಾರ್ಗರೇಟ್ ಆಲ್ವಾ ಆಗಿರ್ತಾರೆ. ಸಂವಿಧಾನದ 63ನೇ ವಿಧಿ ಉಪರಾಷ್ಟ್ರಪತಿ ಬಗ್ಗೆ ಹೇಳುತ್ತೆ. ಇವರು ಜಗದೀಶ್ ಧನ್ಕರ್ ಅವರು ಆರ್ಟಿಕಲ್ 69 ಪ್ರಕಾರ ರಾಷ್ಟ್ರಪತಿಯಿಂದ ಪ್ರಮಾಣ ವಚನವನ್ನು ಪಡಿತಾರೆ. ಉಪರಾಷ್ಟ್ರಪತಿ ಆಗಬೇಕಂದ್ರೆ ಅವ್ರ ಕ್ವಾಲಿಫಿಕೇಷನ್ ನೋಡೋಣ. ಅರ್ಹತೆ, ಭಾರತದ ಪ್ರಜೆ ಆಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು. ಕ್ವಾಲಿಫೈಡ್ ಆಸ್ ಫಾರ್ ಎಲೆಕ್ಷನ್ ಆಸ್ ಎ ಮೆಂಬರ್ ಆಫ್ ರಾಜ್ಯಸಭಾ. ರಾಜ್ಯಸಭೆಗೆ ಮೆಂಬರ್ ಆಗಲು ಇರ್ತಕ್ಕಂತಹ ಅರ್ಹತೆಯನ್ನು ಹೊಂದಿರಬೇಕು. ನಾಟ್ ಹೋಲ್ಡ್ ಎನಿ ಆಫೀಸ್ ಆಫ್ ಪ್ರಾಫಿಟ್, ಲಾಭದಾಯಕ ಹುದ್ದೆಯನ್ನು ಅವರು ಹೊಂದಿರಬಾರ್ದಾಗಿರ್ತದೆ. ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಎಲ್ರಿಗೂ ಧನ್ಯವಾದಗಳು.